ಅವರಿಗೆ ಆರೋಗ್ಯ ಹದಗೆಡ್ತಾ ಇರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ. ಇವರಿಗೆ ಉತ್ತರ ಕರ್ನಾಟಕದವರಿಗೆ ಇರುವಂತಹ ಪ್ರೀತಿ ಅಭಿಮಾನ ಇವರಿಗೂ ಕೂಡ ಇತ್ತು. ಇವರಿಗೆ ಬಜ್ಜಿ ಬೋಂಡಾ ಚುರುಮುರಿ ಅಂದರೆ ಬಹಳ ಇಷ್ಟ. ಎಣ್ಣೆಯಲ್ಲಿ ಕರದ ಪದಾರ್ಥಗಳನ್ನು ತಿನ್ನೋದು ಇವರಿಗೆ ಬಹಳ ಇಷ್ಟ. ಒಂದು ಸಾರಿ ಅದೇ ರೀತಿ ಬಜ್ಜಿ ತರಿಸಿ ತಿಂತಾ ಇರ್ತಾರೆ. ಅವಾಗ ಅವರ ಸ್ನೇಹಿತರು ಒಂದು ಸಾರಿ ಬಂದು ಹೇಳ್ತಾರೆ ಜಗನ್ನಾಥರಾವ್ ಜೋಶಿ ಅವರಿಗೆ, ಇಲ್ಲ ಜಿ ನಿಮಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ, ನೀವು ಲೈಟ್ ಫುಡ್ ತಗೊಳ್ಬೇಕು ಅಂತ ಹೇಳಿದ್ದಾರೆ, ನೀವು ಇದನ್ನ ತಿಂತಾ ಇರೋದು ತಪ್ಪಲ್ಲ ಅಂತ. ಅವಾಗ ಜಗನ್ನಾಥರಾವ್ ಜೋಶಿ ಅವ್ರು ಹೇಳ್ತಾರೆ, ನಾನು ಲೈಟ್ ಫುಡ್ ಅಲ್ಲ ಲೈಟೆಸ್ಟ್ ಫುಡ್ ತಗೊಳ್ತೀನಿ ಅಂತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವಾಗ ಜಗನ್ನಾಥರಾವ್ ಜೋಶಿ ಅವರೇ ಹೇಳ್ತಾರೆ, ನೀರಲ್ಲಿ ಎಣ್ಣೆ ಹಾಕಿದ್ರೆ ಯಾವುದು ಮೇಲೆ ಬರುತ್ತೆ? ಎಣ್ಣೆ ಮೇಲೆ ಬರುತ್ತೆ. ಎಣ್ಣೆಯಲ್ಲಿ ಬೋಂಡಾ ಕರೆದ್ರೆ ಯಾವುದು ಮೇಲೆ ಬರುತ್ತೆ? ಬೋಂಡಾ ಮೇಲೆ ಬರುತ್ತೆ. ಹಾಗಿದ್ರೆ ಅದು ಲೈಟೆಸ್ಟ್ ಅಲ್ವಾ? ಆ ಲೈಟೆಸ್ಟ್ ಫುಡ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಅಂತ. ಮುಂಬೈಯಲ್ಲಿ ಈ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗ ಒಬ್ಬ ಸ್ನೇಹಿತರ ಬೈಕ್ನಲ್ಲಿ ಅವರು ಹೋಗ್ತಾ ಇರ್ತಾರೆ. ಅವರ ಸ್ನೇಹಿತ ಬಾಲ್ಡಿ ಆಗಿರ್ತಾರೆ. ಟ್ರಾಫಿಕ್ ಅಲ್ಲಿ ಬೈಕ್ ನಿಂತಾಗ ಭಿಕ್ಷುಕ ಬಂದು, ಭಯ್ಯ ಭೀಕ್ ದೇ ದೋ, ಆಪ್ಕಾ ಬಾಲ್ ಬಚ್ಚೆ ಬಹುತ್ ಬಡಾ ಹೋಂಗೆ, ಭೀಕ್ ದೇ ದೋ ಅಂತ ಹೇಳ್ತಾರೆ. ಅವಾಗ ಹಿಂದ್ಗಡೆ ಕೂತಂತಹ ಜಗನ್ನಾಥರಾವ್ ಜೋಶಿ ಅವ್ರು ಹೇಳ್ತಾರೆ, ಕೈಸೆ ಬಡಾ ಹೋಂಗೆ, ಇನ್ಕೋ ಬಾಲ್ ನೈ ಹೈ ಮುಜೆ ಬಚ್ಚೆ ನೈ ಹೈ, ಬಾಲ್ ಬಚ್ಚೆ ಕೈಸೆ ಬಡಾ ಹೋಂಗೆ. ಒಂದು ಸಾರಿ ಸಂಘದ ಬೈಠಕ್ಕನ್ನ ತಗೊಂಡಿರ್ತಾರೆ. ಒಂದು ಇಲಿ ಬರುತ್ತೆ ಜಗನ್ನಾಥರಾವ್ ಜೋಶಿ ಅವರ ಮುಂದೆ. ಇಲಿ ಸ್ವಲ್ಪ ಹೊತ್ತು ಇದ್ದು ಹೊರಟು ಹೋಗುತ್ತೆ. ಜಗನ್ನಾಥರಾವ್ ಜೋಶಿ ಅವರದು ನೀಲಿ ಕಣ್ಣು. ಇಲಿ ಅದರ ಪಾಡಿಗೆ ಸ್ವಲ್ಪ ಹೊತ್ತು ನಿಂತು ಹೊರಟು ಹೋದ ಮೇಲೆ ಜಗನ್ನಾಥರಾವ್ ಜೋಶಿ ಅವರು ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ, ನನ್ನ ಹೊಟ್ಟೆ ನೋಡಿ ಗಣಪ ಅಂತ ಅದು ಬಂತು, ನನ್ನ ಕಣ್ಣು ನೋಡಿದ ಮೇಲೆ ಗೊತ್ತಾಯಿತು ಇದು ಗಣಪ ಅಲ್ಲ ಬೆಕ್ಕು ಅಂತ, ಅದಕ್ಕೆ ಅದು ಹೊರಟು ಹೋಯಿತು. ಇಂತಹ ಹಲವಾರು ಸನ್ನಿವೇಶಗಳನ್ನು ನೀವು ಈ ಪುಸ್ತಕದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ.